ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ಹಿಜಾಬ್ ನ ವಿರುದ್ಧ ಯಾರು ಮಾತಾಡಬಾರದು ಅಂತ ಹೇಳ್ತಾರೆ. ಜಮೀರ್ ಅಹ್ಮದ್ ಅವರಿಗೆ ಮಾತಾಡಬಾರದು ಅಂತ ಹೇಳ್ತಾರೆ. ಇಲ್ಲಿ ಇವರ ಯೂತ್ ಕಾಂಗ್ರೆಸ್ನ ಮಹಿಳಾ ಮುಖಂಡಿಯೊಬ್ಬರು ಹಿಜಾಬ್ನ ವಿರುದ್ಧವಾಗಿ ಮಾತಾಡ್ತಾರೆ, ಅವರಿಗೆ ಯಾವುದೇ ನೋಟಿಸ್ ಇಶ್ಯೂ ಆಗೋದಿಲ್ಲ. ಇಲ್ಲಿ ಅಸೆಂಬ್ಲಿಯಲ್ಲಿ ವಿಚಾರ ಎತ್ತಬೇಕು ಬೇಡುವ ಅನ್ನುವಂತಹ ಮಾತುಕತೆ ನಡೀತಾ ಇದೆ. ನಮಗನ್ನಿಸ್ತಾ ಇರುವಂಥದ್ದು, ಕಾಂಗ್ರೆಸ್ ಪಕ್ಷ ಸಾಫ್ಟ್ ಹಿಂದುತ್ವ ಅಜೆಂಡಾವನ್ನು ತೆಗೆದುಕೊಂಡಿದ್ದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವ ಅಜೆಂಡಾವನ್ನು ತೆಗೆದುಕೊಳ್ಳುವುದರ ಮೂಲಕ ತಮ್ಮ ಸಮಾಧಿಯನ್ನು ತಾವೇ ತೋಡ್ಕೊಳ್ತಾ ಇದ್ದೀರಿ ಪಕ್ಷದ. ಹಾಗಾಗಿ ನಾವು ಕೇಳ್ಕೊಳ್ಳುವಂಥದ್ದು, ನೀವೊಂದು ಪ್ರತಿಪಕ್ಷವಾಗಿ, ಒಂದು ಪ್ರಮುಖ ಪ್ರತಿಪಕ್ಷವಾಗಿ ಈ ಇಶ್ಯೂವನ್ನು ತೆಗೆದುಕೊಂಡು ಅಲ್ಪಸಂಖ್ಯಾತರು ಏನು ಇವತ್ತು ಅನುಭವಿಸ್ತಾ ಇದ್ದಾರೆ, ಸಂಕಷ್ಟಗಳು, ಒಂದು ರೀತಿಯ ಭಯದ ವಾತಾವರಣ, ಅದನ್ನು ನಿವಾರಿಸುವ ಅಂತ ಒಂದು ಪ್ರಯತ್ನಗಳನ್ನು ನೀವು ಮಾಡಬೇಕಾಗಿತ್ತು. ನೀವು ಅಸೆಂಬ್ಲಿಯಲ್ಲಿ ಈ ವಿಚಾರವನ್ನು ಎತ್ತುವಕ್ಕೆ ಬೇಡವನ್ನುವಂಥ ಗೊಂದಲದಿರುವಂಥದ್ದು ಇದೆ ಈ ನಾಡಿನ ದುರಂತ. ನೂರಕ್ಕೆ ನೂರು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಕರೆದ ಈ ಪ್ರತಿಗೋಷ್ಠಿಯಲ್ಲಿ ನಾವು ನೂರಕ್ಕೆ ನೂರು ಹೇಳ್ತೇವೆ, ನಾವು ಹಿಜಾಬ್ನ ಪರ ಅಂತೇಳಿ ಈಗಲ್ಲ, ಶತಮಾನಗಳಿಂದ ಹಿಜಾಬ್ನ ಪರವಾಗಿರುವಂಥವ್ರಿ, ಇದರಲ್ಲಿ ವಿರೋಧದ ಪ್ರಶ್ನೆ ಇಲ್ಲ. ಈ ನಮ್ಮ ನಿಲುವನ್ನು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮ ವಿರೋಧ ಪಕ್ಷದಾದ ಸಿದ್ದರಾಮಯ್ಯನವರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರೆಲ್ಲ ಬಂದು ಇಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅನೇಕ ಕಾಂಗ್ರೆಸ್ನ ಮುಖಂಡರು ದಿನಂಪ್ರತಿ ಪತ್ರಿಕಾಗೋಷ್ಠಿ ಮಾಡಿ ಈ ದೃಶ್ಯ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಕಾಂಗ್ರೆಸ್ನ ನಿಲುವನ್ನು ಮತ್ತು ಹೋರಾಟವನ್ನು, ಅದಕ್ಕೆ ಬೇಕಾದಂತಹ ಸುಪ್ರೀಂ ಕೋರ್ಟ್ನಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ವಿ ಶ್ರೀನಿವಾಸ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹಿಜಾಬ್ ಮೂಲಭೂತ ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ದಾವೆಯನ್ನು ದಾಖಲು ಮಾಡಿದ್ದಾರೆ. ಹೀಗಿರುವಾಗ ನಾನು ಕೇಳ್ತಾ ಇರೋದು, ಎಸ್ ಡಿ ಪಿ ಅವರೇ, ನಿಮ್ಮ ನಿಲುವು ಏನು ಅಂತ ನಮಗೆ ಅರ್ಥ ಆಗಿದೆ. ಒಂದನೇದಾಗಿ, ಉಡುಪಿಯ ಸರ್ಕಾರಿ ಹೆಣ್ಮಕ್ಕಳ ಪದವಿ ಪೂರ್ವ ಕಾಲೇಜಿನಲ್ಲಿ 1000 ಮಕ್ಕಳಿರುವಾಗ ಅಲ್ಲಿ ಈ ಇಶ್ಯೂ ಪ್ರಾರಂಭ ಆಗ್ತದೆ. ಹಿಜಾಬ್ ಧರಿಸಿದ ಒಂದು 6 ಮಕ್ಕಳು ಕ್ಲಾಸ್ನ ಹೊರಗೆ ಹಾಕಲ್ಪಡ್ತಾರೆ, ಅವರಿಗೆ ಕ್ಲಾಸ್ ತಗೊಳ್ಳೋದಿಲ್ಲ. 3 ವಾರ ಅವರು ಕ್ಲಾಸ್ನ ಹೊರಗೆ ಕಾಯ್ತಾ ಇರ್ತಾರೆ, ಕ್ಲಾಸ್ಗೆ ತಗೊಳ್ಳೋದಿಲ್ಲ. ಯಾಕೆಂದರೆ ಸಮವಸ್ತ್ರದೊಟ್ಟಿಗೆ ಹಿಜಾಬನ್ನು ಹಾಕಬಾರದು ಅಂತೇಳಿ ಸೂಚನೆ ಕೊಟ್ಟ ಕಾರಣ ಆಗುವುದಿಲ್ಲ. ಮೊದಲ ತಪ್ಪು ಶಾಲೆಯಲ್ಲಿ ಮಾಡಿದ್ದಾರೆ, ಅದಕ್ಕೆ ಅದರ ಹಿಂದಿನಿಂದ ಪ್ರಚೋದನೆ ಕೊಟ್ಟವರು ಯಾರು, ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ನಮಗೆ ಬಹಳ ಮುಖ್ಯವಾಗಿ. ಈ ತನಿಖೆ ಕರೆಕ್ಟಾಗಿ ಆದರೆ ಇದರ ಹಿಂದೆ ಎಲ್ಲೋ ಅಲ್ಲಿದ್ದ ನೋಡಿ, ಆ ಕಾಲೇಜಿನ ಕಾರ್ಯಾಧ್ಯಕ್ಷರಾಗಿದ್ದವರು ಎಸ್ ಪಾಲ್ ಸುವರ್ಣ, ಅವರ ಹಿನ್ನೆಲೆ ನಮಗೆ ಇರುತ್ತೆ ಗೊತ್ತು, ಬಹಳ ದೊಡ್ಡ ನೊಟೋರಿಯಸ್ ಕ್ರಿಮಿನಲ್ ಅವರು ಎಸ್ ಪಾಲ್ ಸುವರ್ಣ, ಉಡುಪಿಯ ಬೆತ್ತಲೆ ಪ್ರಕರಣದ ಪ್ರಮುಖ ಆರೋಪಿ, ಸಂಘ ಪರಿವಾರದ ಮುಖಂಡ, ಅವರ ಅದರ ಕಾರ್ಯಾಧ್ಯಕ್ಷ ಅಲ್ಲಿ ಇರುವಾಗ ಈ ಇಶ್ಯೂವನ್ನು ಕೆದಕಿ ಪ್ರಚೋದನೆ ಮಾಡ್ತಾರೆ. ಆಮೇಲೆ ಇದನ್ನು ಯಾವುದೇ ರೀತಿಯಿಂದ ಮಾತುಕತೆಗೆ ಬರದಾಗಿ ಆ ಮಕ್ಕಳನ್ನು ತಡೆ ಹಿಡಿತಾರೆ, ಇಶ್ಯೂ ಸ್ಫೋಟ ಆಗ್ತದೆ. ನಾನು ಹೇಳ್ತಾ ಇರೋದು, ಆಗ 3 ವಾರಗಳ ನಂತರ ಎಸ್ ಡಿ ಪಿಯ ರಾಜ್ಯಾಧ್ಯಕ್ಷರು ಉಡುಪಿಯಲ್ಲಿ ಬಂದು ಒಂದು ಪ್ರತಿಕಾಗೋಷ್ಠಿ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ನಾವು ಈ ವಿವಾದದ ಹಿಂದೆ ಇಲ್ಲ, ನಾವು ಇದಕ್ಕೆ ಕೈ ಹಾಕಿಲ್ಲ, ಇಷ್ಟರವರೆಗೆ ಹಿಜಾಬ್ ಇದಕ್ಕೆ ನಾವು ಕೈ ಹಾಕಿಲ್ಲ, ಒಂದು ವೇಳೆ ನಾವು ಕೈ ಹಾಕಿದ್ರೆ ಇದರ ಚಿತ್ರಣವೇ ಬೇರೆ ಆಗ್ತಿತ್ತು ಅಂತ ಹೇಳಿಕೆ ಕೊಡ್ತಾರೆ. ಆದ್ದರಿಂದ ವಿವಾದಕ್ಕೂ, ಹಿಜಾಬ್ ವಿವಾದಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಡ್ತಾರೆ ಎಸ್ ಡಿ ಪಿಯ ರಾಜ್ಯಾಧ್ಯಕ್ಷರು. ಪ್ರಾರಂಭದಲ್ಲಿ ಉಡುಪಿಯ ಕಾಲೇಜಿನ 4 ಗೋಡೆಗಳ ಮಧ್ಯೆ ಮುಗಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಮ್ಮ ಪಕ್ಷದ ಉಡುಪಿ ಜಿಲ್ಲಾ ನಾಯಕರು, ಮಂಗಳೂರಿನಲ್ಲಿ ಆಮೇಲೆ ಬೆಂಗಳೂರಿಂದ ಬಂದಂಥ ನಾಯಕರೆಲ್ಲ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಬಹಳ ಸೂಕ್ಷ್ಮವಾದ ವಿಚಾರವಾದ ಕಾರಣ ಉಡುಪಿ ಒಂದು ತಲೆಗೆ ಹಾಕುವಂಥ ಒಂದು ಬಟ್ಟೆಯ ವಿಚಾರ ಇಡೀ ದೇಶದ ಮಾನ ಹರಾಜಾಗ್ತದೆ ಅಂತೇಳಿ ನಾವು ಖಂಡಿತ ನಮ್ಗೆ ಗೊತ್ತಿರಲಿಲ್ಲ. ಒಂದು ತಲೆಗೆ ಒಂದು ಹಾಕುವಂಥ ಒಂದು ಬಟ್ಟೆ ಇಡೀ ದೇಶದ ಮಾನ ಈ ರೀತಿ ಹರಾಜಾಗ್ತದೆ ಅಂತೇಳಿ ನಾವು ಊಹೆ ಸಹ ಮಾಡಿರಲಿಲ್ಲ. ಆದರೆ ಆ 4 ಗೋಡೆಗಳ ಮಧ್ಯೆ ಉಡುಪಿಯಲ್ಲಿ ಅದನ್ನು ಮುಗಿಸಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೆವು. ಮುಸ್ಲಿಮರು ಆತಂಕದಲ್ಲಿದ್ದಾರೆ, ಆತಂಕದಲ್ಲಿರುವಾಗ ಕಾಂಗ್ರೆಸ್ ಏನು ಮಾಡ್ತಾ ಇಲ್ಲ ಅಂತ ಎಸ್ ಡಿ ಪಿಯ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಆಮೇಲೆ
ಇಬ್ಬಗೆ ನೀತಿ ಇದೆ ಕಾಂಗ್ರೆಸ್ ಇದ್ದು ಅಂತೆಲ್ಲ ಹೇಳಿದ್ದಾರೆ. ಬಹಳ ಕಳೆದ ಒಂದು ವರ್ಷದಿಂದ ಈ ಜಿಲ್ಲೆಯಲ್ಲಿ ಆತಂಕ, ಭಯದ ವಾತಾವರಣ ಮೂಡಲಿಕ್ಕೆ BJP ಸಂಘ ಪರಿವಾರ ಎಷ್ಟು ಕಾರಣವೋ SDPI ಸಹ ಅಷ್ಟೇ ಕಾರಣ. ಇದಕ್ಕೆ ಬೇಕಾದಂಥ ನೀರು, ಗೊಬ್ಬರ ಎಲ್ಲ SDPI ಒದಗಿಸಿದೆ. ಇದು ಸ್ಪಷ್ಟವಾದ ಜ್ವಲಂತ ಉದಾಹರಣೆ ಇದು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಮಾಯಕ ಮುಸಲ್ಮಾನರನ್ನು ಎತ್ತಿಕಟ್ಟಿದ ಅನೇಕ ಪ್ರಕರಣಗಳು. ಉದಾಹರಣೆಗೆ ನೋಡಿ, ಉಜಿರೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಮತ ಎಣಿಕೆಯ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂಬ ಕೂಗಿದ್ರು ಅಂತ ಹೇಳಿ ದೊಡ್ಡ ಒಂದು ಗಲಾಟೆ ಇತ್ತು. ಆ ಗಲಾಟೆ ಆಯಿತು, ಅದು ನಿಜವಾಗಿ BJP ಮತ್ತು SDPI ನಡುವಿನ ಒಂದು ಗಲಾಟೆ. ಕೆಲವು ಅಮಾಯಕರನ್ನು ಅರೆಸ್ಟ್ ಮಾಡಿದರು. ಬಹಳ ದೊಡ್ಡ ಇಶ್ಯೂ ಆಯಿತು, ಅವರಿಗೆ ಆಹಾರ ಸಿಕ್ಕಿತು. ಆಮೇಲೆ ದೊಡ್ಡ ಒಂದು ಪ್ರತಿಭಟನೆ ಮಾಡಿದರು ಮಂಗಳೂರಿನಲ್ಲಿ. SDPI ಅವರು ದೊಡ್ಡ ಪ್ರತಿಭಟನೆ ಮಾಡಿದರು, ಅಮಾಯಕರನ್ನು ಇದು ಮಾಡಿದ್ದಾರೆ ಕೂಡಲೇ. SDPI ನಾಯಕರನ್ನು ಅರೆಸ್ಟ್ ಮಾಡಿದ್ದಕ್ಕೆ ಬಹಳ ದೊಡ್ಡ ಪ್ರತಿಭಟನೆ ಆಯಿತು. ಆಮೇಲೆ ಪ್ರತಿಭಟನೆ ಒಂದು ಮಾಡಿದ ಒಂದಷ್ಟು ಜನ ಸೇರಿದರು, ಒಂದು ಶೋ ಮಾಡಿದರು. ಆಮೇಲೆ ಅದು ಏನಾಗಿದೆ ಅಂತ ಸಿಸ್ಟಮ್ವರೆಗೆ ಅದರ ಬಗ್ಗೆ ಒಂದು ಪತ್ರಿಕೋಷ್ಠಿಯಲ್ಲಿ ಮಾತಾಡಿದ ಒಬ್ಬ ವ್ಯಕ್ತಿ ಇಲ್ಲ. ಪುತ್ತೂರಿನಲ್ಲಿ ಸಹ ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಬಂದರು. ಕ್ಯಾಂಪಸ್ನ ಒಳಗಡೆ ವಿದ್ಯಾರ್ಥಿಗಳ ಮಧ್ಯೆ ಹೋಮ್ ವೈಶ್ಯವನ್ನು ಬಿತ್ತಾರೆ, ಗಲಾಟೆ ಆಗ್ತದೆ, ಒಂದಷ್ಟು ಜನರಿಗೆ ಚೂರಿ ಇರ್ತಾಗ್ತದೆ, ಅಡ್ಮಿಟ್ ಆಗ್ತಾರೆ, ಪ್ರತಿಭಟನೆ ಆಗ್ತದೆ, ವಿದ್ಯಾರ್ಥಿಗಳಲ್ಲೂ ಸಹ ಎರಡು ಗುಂಪಾಗ್ತದೆ, ಹಿಂದೂ ಮುಸ್ಲಿಂ ಅಂತ ಗುಂಪಾಗ್ತದೆ, ಇಬ್ಬರಿಗೂ ಲಾಭ ಆಗ್ತದೆ. ಯಾವಾಗ ಕೋಮು ಗಲಭೆ ಆಗ್ತದೆ, ಯಾವಾಗ ಕೋಮು ವೈಶ್ಯದಿಂದ ಇಂಥ ಗಲಾಟೆ ಆಗ್ತದೆ, ಆಗ ಎರಡೂ ಕೋಮುವಾದಿ ಪಕ್ಷಗಳಿಗೆ ಲಾಭ ಆಗ್ತದೆ. ನೇರವಾಗಿ ಪೆಟ್ಟು ಬೀಳುವಂಥದ್ದು ಜಾತ್ಯತೀತ ಪಕ್ಷಗಳಿಗೆ. ನೇರವಾಗಿ ಮುಸ್ಲಿಂ ಮತಗಳನ್ನು ವಿಭಜನೆ ಮಾಡಲಿಕ್ಕೆ BJP ಕಾಂಟ್ರಾಕ್ಟ್ ತೆಗೊಂಡಾಗೆ ಇವರ ವರ್ತನೆ ಇದೆ. ಇದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇರೋದು, ನಮ್ಮ ಕಾಂಗ್ರೆಸ್ನ ಯಾವತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಸುರಕ್ಷೆಗಾಗಿ ಕಾಂಗ್ರೆಸ್ ಇತಿಹಾಸದ್ದಕ್ಕೂ ಕೆಲಸ ಮಾಡಿದೆ. ಅಲ್ಪಸಂಖ್ಯಾತರಿಗೆ ಬೇಕಾದಂಥ ರಾಜಕೀಯ ಅಧಿಕಾರ ಇರ್ಬೋದು, ಸಾಮಾಜಿಕ ನ್ಯಾಯದಲ್ಲಿರ್ಬೋದು, ಕಾಂಗ್ರೆಸ್ ಗರಿಷ್ಠ ಪ್ರಮಾಣದಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಎಂಬಂತೆ ಎಲ್ಲರನ್ನ ಒಂದೇ ತಕ್ಕೆಯಲ್ಲಿ ಕಾಂಗ್ರೆಸ್ ತೆಗೊಂಡು ಹೋಗಿದೆ. ಯಾವತ್ತು ಸಹ ಕಾಂಗ್ರೆಸ್ನ ಸರ್ಕಾರದಲ್ಲಿ ಯಾವತ್ತು ಸಹ ಮುಸ್ಲಿಮರು ಆತಂಕದಲ್ಲಿ ಇರಲಿಲ್ಲ, ಯಾವತ್ತು ಭಯಭೀತರಾಗಿರಲಿಲ್ಲ. ಎಲ್ಲ ಜಾತಿ ಸಮುದಾಯಗಳವರು ಪ್ರೀತಿಯಿಂದ ಹೊಂದಾಣಿಕೆಯಿಂದ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾನು ಮುಂದೆ ಹೇಳ್ತೇನೆ, BJP ಅವರಿಗೆ ಈ ಹಿಜಾಬ್ ಭಾವಿಸಿರ್ಬೋದು, ಇವರು ಈ ಹಿಜಾಬ್ನಿಂದ ಇವರು ಲಾಭ ಆಗ್ತದೆ ಅಂತೇಳಿ BJP ಯಲ್ಲಿರುವ ಮಹಿಳೆಯರು ಸಹ ಇವತ್ತು ಕ್ಯಾಕರಿಸಿ ಉಗಿತಾ ಇದ್ದಾರೆ. ನೆರೆಹೊರೆಯ ಹೆಣ್ಮಕ್ಕಳು ಅನಾದಿ ಕಾಲದಿಂದ ತಲೆಗೆ ಬಟ್ಟೆ ಹಾಕಿ ಹೋಗುದನ್ನ ನೋಡ್ಲಿಕ್ಕೆ ನಮ್ಗೆ ಕಣ್ಣೆದುರು ಸಾಧ್ಯ ಆಗ್ತಾ ಇದೆ. ಇದೇ BJP ಹೆಣ್ಮಕ್ಕಳಿಗೆ ಸಾಧ್ಯ ಆಗ್ತದೆ. BJP ಯಲ್ಲಿರುವ ಕೋಮುವಾದಿ ಪಕ್ಷದಲ್ಲಿರುವ ಹೆಣ್ಮಕ್ಕಳೇ ಇವತ್ತು ಅವರನ್ನ ತೆಗಳ್ತಾರೆ.